ನಮ್ಮ ಶಾಲೆ ಒಂದು ಇತಿಹಾಸ ಹಂಗಿದೆ ಮೇಡಮ್. ನಮ್ಮದು 65 ವರ್ಷದ ಸಂಸ್ಥೆಯ ಒಂದು ಶಾಲೆ. 44 ವರ್ಷಗಳಿಂದ ನಮ್ಮದು 100% ರಿಸಲ್ಟ್ ಬಂದಿರುವಂಥ ಶಾಲೆ. ಹಾಗಾಗಿ ಇದೊಂದು ಹೆಮ್ಮೆಯ ವಿಷಯ. ನಮಗೆ ಈ ಒಂದು ಪರೀಕ್ಷೆಯ ಫಲಿತಾಂಶ ಬರುವಂಥ ವೇಳೆ ಇದೊಂದು ನಮಗೆ ಒಂದು ಉತ್ಸಾಹದ ಕಾಲ ಅಂತಲೇ ಹೇಳ್ಬೋದು. ಒಂದು ಹಬ್ಬದ ವಾತಾವರಣ ನಮ್ಮಲ್ಲಿ. ಪ್ರತಿ ವರ್ಷನೂ ಈ ಒಂದು ವಾತಾವರಣ ನಮ್ಮಲ್ಲಿ ಇದ್ದೇ ಇರುತ್ತೆ. ಈ ವರ್ಷ ಇನ್ನೂ ಸ್ಪೆಷಲಾಗಿ ಹೇಳಬೇಕು ಅಂತಂದರೆ, ಸ್ವಲ್ಪ ಈ ವರ್ಷ ಪರೀಕ್ಷೆಯ ಒಂದು ಸ್ಟ್ಯಾಂಡರ್ಡ್ ಜಾಸ್ತಿ ಇತ್ತು. ಎಸ್ಪೆಷಲಿ ಕೋರ್ ಸಬ್ಜೆಕ್ಟ್ಸು ಎಲ್ಲ ಸ್ಟ್ಯಾಂಡರ್ಡ್ ಪೇಪರ್ಸ್ ಇದ್ದಿದ್ದರಿಂದ ಎಲ್ಲೋ ಒಂದು ಕಾರ್ನರ್ ಆಫ್ ಮೈ ಮೈಂಡಲ್ಲಿ, ಐ ಮೀನ್ ಎಲ್ಲ ಟೀಚರ್ಸ್ಗೂ ಕೂಡ, ಏನಾಗತ್ತೋ ಏನೋ, ಹೇಗೆ ಮಾಡ್ತಾರೋ ಏನೋ, ಸಾಕಾಗಿತ್ತ ಇವ್ರು ಓದಿದ್ದು, ರಿವೈಸ್ ಮಾಡಿದ್ದು ಸಾಕಾಗಿತ್ತ, ಅಥವಾ ಇನ್ನೂ ಚೆನ್ನಾಗಿ ಮಾಡ್ ಏನೋ ಒಂದು 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 ಆ್ಯಂಗ್ಸೈಟಿ ಇತ್ತು. ಹಾಗಾಗಿ ನಾವು ಒಂದು ಸ್ವಲ್ಪ ಇದ್ರ ನೋಡ್ತಾ ಇದ್ವಿ ಏನಾಗಬಹುದು ರಿಸಲ್ಟ್ ಅಂತ. ಬಟ್ ಇವಾಗ ಈ ಟಾಪರ್ಸ್ನೆಲ್ಲ ನೋಡಿದರೆ ನಿಜವಾಗ್ಲೂ ಅವರೆಲ್ಲ ನಿನ್ನೆದು ಮೊನ್ನೆದು ಶ್ರಮ ಅಲ್ಲ ಮೇಡಮ್. ಇದು ಸುಮಾರು ವರ್ಷಗಳಿಂದ, 7-8 ವರ್ಷಗಳಿಂದ ಅವ್ರು ಶಾಲೆಗೆ ಸೇರ್ಕೊಂಡಿದ್ದಾಗಿಂದ ಇರ್ಬೋದು, ಅವರು ಶ್ರಮ ಪಟ್ಟಂಥ ಒಂದು ಫಲ ಇದು ಅಷ್ಟೆ. ಸೊ ಅವರ ಪರಿಶ್ರಮದ ಫಲ, ಜೊತೆಗೆ ನಮ್ಮ ಟೀಚರ್ಸ್ ಇದ್ದಾರೆ, ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟಿವ್ ಆಗಿದೆ, ಪೇರೆಂಟ್ಸ್ ಇದ್ದಾರೆ. ಸೊ ನಮ್ಮ ಒಂದು ವಿದ್ಯಾವರ್ಧಕ ಸಂಘದ ಕಲ್ಚರೇ ಹೀಗೆ, ಎಲ್ಲ ಒಟ್ಟಿಗೆ ಕೆಲಸ ಮಾಡುವಂಥದ್ದು, ಮತ್ತು ಒಂದು ಟೀಮ್ ವರ್ಕ್. ಸೊ ಈ ಒಂದು ನಮ್ಮ ಸಕ್ಸಸ್ ಕ್ರೆಡಿಟ್ ಗೋಸ್ ಟು ಆಲ್. ಹೌದು, ಆ್ಯಕ್ಚುಲಿ ಎಕ್ಸ್ಟ್ರಾ ಕ್ಲಾಸ್ ಅಂತ ಟ್ಯೂಷನ್ ಅಂತ ನಾವು ಸ್ಕೂಲಲ್ಲಿ ನಮ್ಮ ಪದ್ಧತಿನೇ ಇಟ್ಕೊಂಡಿಲ್ಲ ಮೇಡಮ್. ಯಾವುದು ನಮ್ಮ ರೆಗ್ಯುಲರ್ ನಮ್ಮ ಟೀಚಿಂಗ್ ಅವರ್ಸ್ ಏನಿದೆ ಅಷ್ಟರಲ್ಲೇ ಮಕ್ಕಳನ್ನ ತಯಾರು ಮಾಡುವಂಥ ಗುರಿ ನಮ್ಮದು. ಯಾಕಂದರೆ ಮಕ್ಕಳು ಆಲ್ರೆಡಿ ಟಯರ್ಡ್ ಆಗಿರ್ತಾರೆ, ಎಕ್ಸಾಸ್ಟೆಡ್ ಆಗಿರ್ತಾರೆ, ಮತ್ತೆ ಎಕ್ಸ್ಟ್ರಾ ಟೈಮ್ ಅವ್ರನ್ನ ಕೂರಿಸ್ಕೊಂಡು 5 ಗಂಟೆ 6 ಗಂಟೆ ತನಕ ಕೂರಿಸ್ಕೊಂಡು ಡ್ರಿಲ್ ಮಾಡಿ ಅವ್ರಿಗೂ ಬೇಜಾರಾಗುತ್ತೆ, ಒಂದು ಸಹ ಅವ್ರಿಗೂ ಒಂದು ಆ ಒಂದು ನೆಗೆಟಿವ್ ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಆ ಒಂದು ಇದಕ್ಕೆ ಹೋಗಲಿಲ್ಲ, ಅಪ್ರೋಚ್ ನಾವು ಅದಲ್ಲ ನಮ್ಮದು. ಇನ್ಸ್ಟೆಡ್ ನಾವೇನು ಮಾಡ್ತಿದ್ವಿ ಅಂದರೆ ರೆಗ್ಯುಲರ್ ಟೀಚಿಂಗಲ್ಲೇ, ರೆಗ್ಯುಲರ್ ಕ್ಲಾಸಸ್ಸಲ್ಲೇ, 1-to-1 ಕಾಂಟ್ಯಾಕ್ಟ್ ವಿತ್ ಎವ್ರಿ ಚೈಲ್ಡ್. ನಮ್ಮ ಟೀಚರ್ಸ್ದು, ನಮ್ಮ ಇನ್ಸ್ಟಿಟ್ಯೂಷನ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಪ್ರತಿಯೊಂದು ಮಗು ಪ್ರತಿಯೊಂದು ಟೀಚರ್ಗೂ ಒಳ್ಳೆ ರ್ಯಾಪೋರ್ಟು, ಒಳ್ಳೆ ಬಾಂಡು, ಮತ್ತು ಅಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅರ್ಥ ಆಯಿತೋ ಇಲ್ವೋ ಕ್ಲಾಸಲ್ಲೇ, ಅದಕ್ಕೇನು ಬೇರೆ ಟೈಮ್ ನಾವು ಡೆಡಿಕೇಟ್ ಮಾಡಬೇಕು ಅಂತಿಲ್ಲ. ಹಾಗಾಗಿ ತಕ್ಷಣ ಗೊತ್ತಾದ ಮೇಲೆ ನಾವು ಇಮಿಡಿಯೇಟ್ಲಿ ನಾವೇನು ಐ ಮೀನ್ ರಿಪೇರ್ ಸ್ಟ್ರಾಟಜಿ ಮಾಡಬೇಕೋ, ಖಂಡಿತ ಅದನ್ನು ನಾವು ರೆಮಿಡಿಯಲ್ ಸ್ಟ್ರಾಟಜೀಸ್ ಮಾಡಬೇಕು, ಅದನ್ನು ಕೈಗೊಂಡು ತಕ್ಷಣಕ್ಕೆ ಅಲ್ಲೇ ಆದಷ್ಟು ಅವರನ್ನು ತಯಾರು ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ನಮ್ಮ ಶಾಲೆಯಲ್ಲಿ ಆ್ಯಕ್ಚುಲಿ 100% ಫಸ್ಟ್ ಕ್ಲಾಸ್ ಬಂದಿರೋದು ಒಂದು ನಮಗೆ ಹೆಮ್ಮೆ ಸಂಗತಿ. ಅದರ ಹಿಂದೆ ಎಲ್ಲರ ಶ್ರಮ ಹೇಳ್ದಂಗೆ ಎಲ್ಲರ ಶ್ರಮ ಕೂಡ ಇದೆ. ಸೊ ಅದು ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆ ವಿಷಯ. ಬೇರೆ ಮಕ್ಕಳಿಗೂ ಕೂಡ ಇನ್ನೂ 2 ಅವಕಾಶಗಳು ನಮ್ಮ ಒಂದು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿರೋದ್ರಿಂದ ನಾವು ನಿರುತ್ಸಾಹವಾಗಿ ಕೂತ್ಕೊಳ್ಳುವಂಥ ಸಂದರ್ಭ ಇಲ್ಲವೇ ಇಲ್ಲ. ಇವಾಗ ಬಂದಿರೋದು ಮೆಥಡ್ ನಮ್ಮದು, ಇವಾಗ ಅಪ್ರೋಚ್ ಬೈ ದ ಡಿಪಾರ್ಟ್ಮೆಂಟು ಸ್ಟೂಡೆಂಟ್ ಸೆಂಟ್ರಿಕ್ ಇರೋದ್ರಿಂದ, ಮೊದಲೇ ಪ್ರಯತ್ನದಲ್ಲಿ ಆಗಲಿಲ್ಲ ನಾನು ಕಮ್ಮಿ ಬಂತು ಅನಿಸಿದರೆ ಮತ್ತೆ 2ನೇ ಪರೀಕ್ಷೆನಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. 3ನೇ ಪರೀಕ್ಷೆ ಕೂಡ ಇದೆ, ಅದು ಕೂಡ ಅಪ್ಲೈ ಮಾಡಿಕೊಂಡು ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ಇನ್ನೂ ಒಳ್ಳೆ ಅಂಕಗಳನ್ನು ಗಳಿಸ್ಕೋಬಹುದಲ್ಲ.